नमस्कार फ्रेंड्स ना से मतदी नेशनल वाटर अकाडमी पुणे महाराष्ट्र असिस्टेंट डायरेक्टर टू ट्रेन वाटर हार्वेस्टिंग ओवरव्यू ऑफ ट्रेन वाटर हार्वेस्टिंग नोड़बू टापिकली नानु ब्रीफ हेल्ती इत तुम सिंपल कॉन्सेप्ट बनी टिपिकल डायग्राम नोड़ी आगस्ट अंदर मेलगडे ಮಳೆ ನೀರು ಬರುತ್ತೆ. ಈ ಮೇಲ್ಗಡೆ ಮಳೆ ನೀರು ಬಂದ್ಬಿಟ್ಟು ನಮ್ಮದು ಮನೆಯಲ್ಲಿ ರೂಫ್ ಟಾಪಲ್ಲಿ ಸಿಕ್ಕಿದೆ. ಈ ರೂಫ್ ಟಾಪಲ್ಲಿ ಸಿಕ್ಕಿದ ಮಳೆ ನೀರು ಈ ಪೈಪಲ್ಲಿ ಡ್ರಾ ಮಾಡಬೇಕು. ಡ್ರಾ ಮಾಡಿಬಿಟ್ಟು ಈ ಥರ ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡಬೇಕು. ಈ ಥರ ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡಿಬಿಟ್ಟು ಮತ್ತೆ ಪೈಪಲ್ಲಿ ಕೆಳಗಡೆ ಬಂದುಬಿಟ್ಟು ರೀಚಾರ್ಜ್ ಮಾಡಬೇಕು. ಇದು ಒಂದು ಕಾನ್ಸೆಪ್ಟು. ಮತ್ತೆ ಕಾನ್ಸೆಪ್ಟ್ ಅಂದರೆ ಹೇಳ್ತಾರೆ ಸ್ಟೋರೇಜ್ ಟ್ಯಾಂಕಲ್ಲಿ ರೀಚಾರ್ಜ್ ಮಾಡಬೇಕು. ಫರ್ದರ್ ಸ್ಲೈಡ್ಸ್ ನೋಡಬೇಕದು. ಈ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋಕ್ಕಂದ್ರೆ ಅಂತರ್ಜಲ ಅಂದರೆ ಹೇಳ್ತಾರೆ. ಫರ್ದರ್ ಸ್ಲೈಡ್ಸ್ಲಿ ಬನ್ನಿ ನೋಡಿ. ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ನೀರು ಕೊಯ್ಲು ಅಂದರೆ ಕಾನ್ಸೆಪ್ಟ್ ಅಂದರೆ ಒಂದು ಟೆಕ್ನಿಕ್ಕು. ಫಸ್ಟು ಮಳೆ ನೀರು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿಬಿಟ್ಟು ಆ ಮಳೆ ನೀರು ಸ್ಟೋರೇಜ್ ಮಾಡಬೇಕು. ಸ್ಟೋರೇಜ್ ಮಾಡಬೇಕಂದ್ರೆ ಟೂ ಟೈಪ್ಸ್ ಇದೆ. ಒಂದು ಸ್ಟೋರೇಜ್ ಟ್ಯಾಂಕ್, ನಾರ್ಮಲ್ ನಮ್ಮದು ಮನೆಯಲ್ಲಿ ಸಿಕ್ಕಿದ ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡಬೇಕು. ಇಲ್ಲಾಂದರೆ ಸಬ್ಸರ್ಫೇಸ್ ಆಫ್ ಅಕ್ಯೂಫರ್ ಅಂದರೆ ಹೇಳಿದ್ದಾರೆ. ಜಲಕರ ಅಂದರೆ ಅಕ್ಯೂಫರ್ ಅಂದರೆ ಕೆಳಗಡೆ ಸ್ಟೋರೇಜ್ ಮಾಡಬೇಕು. ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ರೈನ್ ವಾಟರ್ ಅಂದರೆ ಹೇಳಿದ್ದಾರೆ ಅಂದರೆ ಪ್ರೈಮರಿ ರಿಸೋರ್ಸ್ ಅಂದರೆ ಹೇಳಿದ್ದಾರೆ. ಮತ್ತು ನದಿ, ಕೊಳ, ಲೇಕ್ಸ್ ಅಂದರೆ ಹೇಳ್ತಾರೆ ಸೆಕೆಂಡ್ರಿ ಸೋರ್ಸು. ಮತ್ತು ಸಪೋಸ್ ರೈನ್ ವಾಟರ್ ಬಂದಿಲ್ಲ ಅಂದರೆ ನಮಗೆ ಜನರು ಎಲ್ಲರೂ ರಿವರ್ ವಾಟ್ರು, ಲೇಕ್ ವಾಟ್ರು, ಗ್ರೌಂಡ್ ವಾಟ್ರ್ ಎಲ್ಲ ಯೂಸ್ ಮಾಡ್ತಾರೆ, ತುಂಬ ಯೂಸ್ ಮಾಡ್ತಾರೆ. ಮತ್ತು ಯೂಸ್ ಮಾಡಿಬಿಟ್ಟು ಆ ವಾಟ್ರ್ ಎಲ್ಲ ವೇಸ್ಟ್ ಮಾಡ್ತಾರೆ ಅಂದರೆ ನಮಗೂ ಏನು ಸಿಕ್ಕಿಲ್ಲ. ಅದಕ್ಕೋಸ್ಕರ ರೈನ್ ವಾಟರ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಮ್ದು ಅರ್ಥ ಅಂದ್ಕೊಳ್ಳಿ, ರೈನ್ ವಾಟರ್ ಅಂದರೆ ಪ್ರೈಮರಿ ರಿಸೋರ್ಸು. ಮತ್ತು ರೈನ್ ವಾಟರ್ ಸೇವ್ ಮಾಡಬೇಕಂದ್ರೆ ಕಾನ್ಸೆಪ್ಟು ಬರುತ್ತೆ. ಈಗ ಜನರು ಎಲ್ಲರೂ ರೈನ್ ವಾಟ್ರು ಉಳಿಸಬೇಕು. ಈಗ ನೋಡಿ, ಸೆಂಟ್ರಲ್ ವಾಟರ್ ಕಮಿಷನ್ ಮಧ್ಯ ಜಲ ಕೇಂದ್ರ ಅಂದರೆ ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ ಇಯರ್ಲಿ ನಮಗೆ ನಿಯರ್ಲಿ 4000 ಬಿಲಿಯನ್ ಕ್ಯೂಬ್ ಮೀಟ್ರ್ ನೀರು ಸಿಕ್ಕಿದೆ ಮಳೆಯಿಂದ. ಈ ಮಳೆ ನೀರು ಪ್ರಾಪರ್ ನಾವು ಸೇವ್ ಮಾಡಿದಂದ್ರೆ ನಮಗೆ 3000 ಬಿಲಿಯನ್ ಮೀಟರ್ ಕ್ಯೂಬ್ ನೀರು ಸೇವ್ ಮಾಡಬೇಕು. ಸೇವ್ ಆಗಿದೆ ಪ್ರಾಪರ್. ಅದಕ್ಕೋಸ್ಕರ ನಮಗೆ ಪ್ರಾಪರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಇನ್ಸ್ಟಾಲ್ ಮಾಡಬೇಕು. ಆದರೆ ಇಂಡಿಯಾದ್ರಲ್ಲಿ ಅವರು ಓನ್ಲಿ 8% ಮಾತ್ರ ರೈನ್ ವಾಟರ್ ಸೇವ್ ಮಾಡ್ತಾರೆ. ಇದು ಕಂಪೇರ್ ಟು ವರ್ಲ್ಡ್ ಲೆವೆಲ್ ತುಂಬ ಕಡಿಮೆ ಇದೆ. ಅದಕ್ಕೋಸ್ಕರ ಜನರೆಲ್ಲರೂ ಮಳೆ ನೀರು ಸೇವ್ ಮಾಡಬೇಕೆಂದ್ರೆ ಕಾನ್ಸೆಪ್ಟು ಅರ್ಥ ಮಾಡಬೇಕು ಅವ್ರಿಗೂ. ಮತ್ತು ಈಗ ನೋಡಿ, ಬೆನಿಫಿಟ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನೋಡಬೇಕು. ಸಪೋಸು ನೀವು ಮಳೆ ನೀರು ಕೊಯ್ಲು ಅಂದರೆ ಕಾನ್ಸೆಪ್ಟು ನೀವು ಅರ್ಥಮಾಗಿದೆ. ನಮಗೆ ಈಗ ಬೆನಿಫಿಟ್ಸು ತುಂಬ ಬೆನಿಫಿಟ್ ಸಿಕ್ಕಿದೆ. ಒಂದು ಹೈ ಕ್ವಾಲಿಟಿ ವಾಟರ್ ಸಿಕ್ಕಿದೆ ವಿತ್ ಲೋ ಕಾಸ್ಟು, ದುಡ್ಡು ಕಡಿಮೆ ಆಗಿದೆ. ಮತ್ತೊಂದು, ನಮಗೂ ರೈನ್ ವಾಟ್ರು ಡೈರೆಕ್ಟ್ ಆಗಸ ಅಂದರೆ ಸಿಕ್ಕಿದೆ. ಅದಕ್ಕೋಸ್ಕರ ನಮ್ಮದು ಡ್ಯಾಮು, ರಿಸರ್ವಾಯರು, ಕನ್ಸ್ಟ್ರಕ್ಷನ್ ಕಾಸ್ಟ್ ಕಡಿಮೆ ಆಗಿದೆ. ಹೊಸ ಡ್ಯಾಮು ಕನ್ಸ್ಟ್ರಕ್ಟ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಕಾಸ್ಟ್ ಕನ್ವರ್ಟ್ ಸೇವ್ ಆಗಿದೆ. ನಮ್ಮದು ಭಾರತ ದೇಶ ಅಂದರೆ ಎಕಾನಮಿ ಇಂಪ್ರೂವ್ ಆಗಿದೆ. ಮತ್ತು ಸಾಯಿಲ್ ಎರೋಷನು, ಫ್ಲಡ್ಡಿಂಗ್ ಕಂಟ್ರೋಲ್ ಆಗಿದೆ. ಇನ್ನೊಂದು, ಡಿಸೆಂಟ್ರಲೈಸ್ಡ್ ವಾಟರ್ ಸಪ್ಲೈ ಕಾನ್ಸೆಪ್ಟು ಇಂಪ್ಲಿಮೆಂಟ್ ಆಗಿದೆ. ಮತ್ತು ಸ್ಲಿಟ್ಟಿಂಗ್, ಕಂಟಾಮಿನೇಷನ್ ಆಫ್ ವಾಟರ್ ಅದೆಲ್ಲ ತುಂಬ ಕಡಿಮೆ ಆಗಿದೆ. ಮತ್ತು ಈಗ ಕ್ರಿಯೇಟ್ ಮಾಸ್ ಅವೇರ್ನೆಸ್ ಟು ಪೀಪಲ್, ಜನರಿಗೆಲ್ಲರೂ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ತುಂಬ ಬೆನಿಫಿಟ್ಸ್ ಇದೆ. ಈಗ ನಾನು ಸಿಂಪಲು 4-5 ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ. 4-5 ಪಾಯಿಂಟ್ಸ್ ಮಾತ್ರ ಹೇಳ್ದಾಯಿದ್ದು. ನೆಕ್ಸ್ಟು ನಾನು ಆಲ್ರೆಡಿ ಹೇಳ್ತಾ ಇದ್ದು,
ವೇರಿಯಸ್ ಸ್ಟೇಜಸ್ ಇದೆ ಮಳೆ ನೀರು ಸೇವ್ ಮಾಡೋಕ್ಕೆ. ಒಂದು ಫಸ್ಟ್ ಕಲೆಕ್ಷನ್ ಆಫ್ ವಾಟರ್ ಅಂದರೆ ಆಗಾಸ ಅಂದ್ರೆ ಸಿಕ್ಕಿಂದ ಮಳೆ ನೀರು ಫಸ್ಟ್ ಕಲೆಕ್ಟ್ ಮಾಡಬೇಕು, ಮತ್ತು ಸೆಕೆಂಡ್ ಸ್ಟೇಜ್ ಚಾನಲೈಸೇಷನ್ ಮಾಡಬೇಕು. ಚಾನಲೈಸೇಷನ್ ಮಾಡಿಬಿಟ್ಟು ಫಿಲ್ಟರ್ ಮಾಡಬೇಕು, ಮತ್ತು ಫಿಲ್ಟರ್ ಮಾಡಿಬಿಟ್ಟು ಆ ಮಳೆ ನೀರು ಒಂದು ಸ್ಟೋರೇಜ್ ಮಾಡಬೇಕು ಟ್ಯಾಂಕಲ್ಲಿ, ಎಲ್ಲ ಅಂದರೆ ಗ್ರೌಂಡ್ ವಾಟರ್ ಅಂದರೆ ರೀಚಾರ್ಜ್ ಮಾಡಬೇಕು. ಈಗ ನೋಡಿ ನಮ್ಮದು ಇಂಡಿಯಾದ್ರಲ್ಲಿ ಆವರೇಜ್ ಆ್ಯನುವಲ್ ರೈನ್ಫಾಲು ಮೋರ್ ದನ್ 1000 mm ಇದೆ. ಈ ಕಂಪೇರ್ ಟು ವರ್ಲ್ಡ್ ಲೆವೆಲು, ಓನ್ಲಿ ವರ್ಲ್ಡ್ ಲೆವೆಲ್ ನೋಡಿ, ವರ್ಲ್ಡ್ ಲೆವೆಲ್ ನೋಡಿ ಓನ್ಲಿ 800 mm ಮಾತ್ರ ಇದೆ. ಕಂಪೇರ್ ಟು ವರ್ಲ್ಡು ಇಂಡಿಯಾದ್ರಲ್ಲಿ ಮೋರ್ ರೈನ್ ವಾಟರ್ ಬರುತ್ತೆ. ಆಗ ಜನರು ಎಲ್ಲರೂ ನೋಡಬೇಕು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೆಂಗೆ ಯಾವಾಗ ಮಾಡಬೇಕು ಅಂದರೆ ನೋಡಬೇಕು. ಯಾಕಂದರೆ ನಮ್ಮದು ಇಂದಿರಾರಲ್ಲಿ ತುಂಬ ಮಳೆ ನೀರು ಬರುತ್ತೆ. ಅದಕ್ಕೋಸ್ಕರ ಜನರೆಲ್ಲ ಅರ್ಥಮಾಗಬೇಕು ಯಾವ ಥರ ಮಳೆ ನೀರು ಸೇವ್ ಮಾಡಬೇಕಂದ್ರೆ. ನೋಡಿ ಸ್ಲೋವೇಕ್ಯಾ, ಇಸ್ರೇಲು ಆ ಥರ ಸ್ಟೇಟು ಕಂಟ್ರೀಸ್ ಎಲ್ಲ ನೋಡು, ಅವರು 4 to 5 times ಒಂದು ನೀರು ಯೂಸ್ ಮಾಡಿಬಿಟ್ಟು ಆಮೇಲೆ ಡಿಸ್ಪೋಸ್ ಮಾಡ್ತಾರೆ. ಮತ್ತು ಇಂಡಿಯಾ ಜನರೆಲ್ಲ ಏನು ಮಾಡ್ತಾರೆ ಅಂದರೆ ಓನ್ಲಿ 1 time ಯೂಸ್ ಅಂತ ಆ ಥರ ಮಾಡ್ತಾರೆ. ಈ ಥರ ಮಾಡಿಬಿಟ್ಟು ತುಂಬ ಮಳೆ ನೀರು ವೇಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಪೀಪಲು ರೀಸೈಕಲ್ ಮಾಡಬೇಕು. ನೀರು ಬರ್ತೆ ಅಂದರೆ ಅದು ರೀಸೈಕಲ್ ಮಾಡಿ ಯೂಸ್ ಮಾಡಿ 4 to 5 times ಯೂಸ್ ಮಾಡಿ ಮತ್ತೆ ಡಿಸ್ಪೋಸ್ ಮಾಡಬೇಕು. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಲ್ರೆಡಿ ನಾ ಹೇಳ್ದಾ. ಇದು 2 techniques ಇದೆ, ಒಂದು ಸ್ಟೋರೇಜ್ ಇನ್ ವಾಟರ್ ಸರ್ಫೇಸ್, ಇನ್ನೊಂದು ಗ್ರೌಂಡ್ ವಾಟರ್ ರೀಚಾರ್ಜು. ಈ ಗ್ರೌಂಡ್ ಸ್ಟೋರೇಜ್ ಆಫ್ ರೈನ್ ವಾಟರ್ ಸರ್ಫೇಸ್ ಅಂದರೆ ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡಬೇಕು, ಭೂಮಿಯಿಂದ ಮೇಲ್ಗಡೆ ಸ್ಟೋರೇಜ್ ಮಾಡಬೇಕು. ಈ ಪಿಕ್ಚರ್ ನೋಡಿ, ಈಗ ನಮಗೆ ರೂಫ್ ಟಾಪಲ್ಲಿ ಮಳೆ ನೀರು ಬರುತ್ತೆ. ಒಂದು ನಾ ಆಲ್ರೆಡಿ ಹೇಳ್ದಾ ಇದು ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡೋಕ್ಕೆ, ಎಂದು ಬ್ಯಾಲೆನ್ಸು ನೀರು ನಮಗೂ ರೀಚಾರ್ಜ್ ಮಾಡಬೇಕು ತ್ರೂ ವೆಲ್ಲು. ಈ ಥರ ನಮ್ಮದು ಗ್ರೌಂಡ್ ವಾಟ್ರು ಇನ್ಕ್ರೀಸ್ ಆಗಿದೆ, ಮೇಲ್ಗಡೆ ಬರುತ್ತೆ. ಇದು ಒಂದು ಸಿಂಪಲ್ ಕಾನ್ಸೆಪ್ಟು. ದ ಅಪ್ಲಿಕೇಶನ್ ಆಫ್ ದಿಸ್ ಟೆಕ್ನಿಕ್ ಕ್ಯಾನ್ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ ಟು ರೆಡ್ಯೂಸ್ ದಿ ಪ್ರಾಬ್ಲಮ್ ಆಫ್ ಫ್ಲಡ್ಡಿಂಗ್ ಆಸ್ ವೆಲ್ ಆಸ್ ಗ್ರೌಂಡ್ ಲೆವೆಲ್ ಸಿಂಕಿಂಗ್. ಇದು ನಮಗೂ ಫ್ಲಡ್ಡಿಂಗ್ ಕಂಟ್ರೋಲ್ ಆಗಿದೆ, ಗ್ರೌಂಡ್ ಲೆವೆಲ್ ಸಿಂಕಿಂಗ್ ಆಗಿದೆ, ಅದು ಕಡಿಮೆ ಆಗಿದೆ. ಈ ಥರ ಯೂಸೇಜ್ ಇದೆ. ಈಗ ನೋಡಿ ಇದು ಸೇಮ್ ಕಾನ್ಸೆಪ್ಟು, ಜಸ್ಟ್ ಲಾಸ್ಟ್ ಸ್ಲೈಡ್ಸ್ ನೋಡಿದ್ರೆ ಸೇಮ್ ಕಾನ್ಸೆಪ್ಟು. ಜಸ್ಟ್ ರೂಫ್ ಟಾಪಲ್ಲಿ ಬರುತ್ತೆ ಮಳೆ ನೀರು ಬಂದುಬಿಟ್ಟು ಅದು ಪೈಪಲ್ಲಿ ಬಂದುಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ಈ ಥರ ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡ್ತಾರೆ, ಬ್ಯಾಲೆನ್ಸು ನೀರು ರೀಚಾರ್ಜ್ ಮಾಡ್ತಾರೆ. ಈಗ ನೀರು ಈ ಟ್ಯಾಂಕಲ್ಲಿಂದ ನೀರು ನಮಗೂ ಗಾರ್ಡನಲ್ಲಿ ಯೂಸ್ ಮಾಡಬೇಕು, ಫರ್ದರ್ ಡ್ರಿಂಕಿಂಗು ಯೂಸ್ ಮಾಡಬೇಕು. ಈಗ ನೋಡಿ ಫ್ಯೂಚರಲ್ಲಿ 2030 ಅವರು ಎಸ್ಟಿಮೇಷನ್ ಮಾಡ್ತಿದ್ದಾರೆ, ಸರ್ವೆ ಮಾಡ್ತಿದ್ದಾರೆ. ಅದರಲ್ಲಿ 6% GDP ಲಾಸ್ ಬರುತ್ತೆ ಡ್ಯೂ ಟು ವಾಟರ್ ಕ್ರೈಸಿಸ್. ನೀರು ಡಿಮ್ಯಾಂಡ್ ಆಗಿದೆ, ಅದಕ್ಕೋಸ್ಕರ 6% ಲಾಸ್ GDP ಲಾಸ್ ಬರುತ್ತೆ ಅಂದರೆ ಹೇಳಿದ್ದಾರೆ. ಮತ್ತು 40% ಜನರು ಡ್ರಿಂಕಿಂಗ್ ಕುಡಿಯೋಕ್ಕೆ ನೀರು ಸಿಕ್ಕಿಲ್ಲ ಅಂದರೆ ಹೇಳಿದ್ದಾರೆ, ಎಸ್ಟಿಮೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜನರೆಲ್ಲ ಅವೇರ್ನೆಸ್ ಮಾಡಬೇಕು, ಅವರಲ್ಲಿ ಮಕ್ಕಳಿಗೂ ಹೇಳಬೇಕು ಮಳೆ ನೀರು ಉಳಿಸಬೇಕು. ಈಗ ಒಂದು ನಾನೊಂದು ಸಿಂಪಲ್ ಕಾನ್ಸೆಪ್ಟ್ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಪುಣೆಯಲ್ಲಿ ನೋಡಿ, ನಾನು ಮಹಾರಾಷ್ಟ್ರದಲ್ಲಿ ಇದ್ದೀನಿ, ಪುಣೆಯಲ್ಲಿ ನೋಡಿ. ಈಗ ನಮಗೂ 25 years ರೈನ್ಫಾಲ್ ಆವರೇಜ್ ಸಿಕ್ಕಿದೆ. ಇದು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಿದೆ ಈ ವ್ಯಾಲ್ಯೂಸು. ಫಾರ್ ಎಕ್ಸಾಂಪಲ್ ನಮಗೆ ಸಿಕ್ಕಿದೆ 781.9 mm ಆ್ಯನುವಲ್ ಆವರೇಜ್ ರೈನ್ಫಾಲ್ ಸಿಕ್ಕಿದೆ. ಈ ರೈನ್ಫಾಲ್ ಡೀಟೇಲ್ಸ್ ಬಂದ್ಬಿಟ್ಟು ನಮಗೊಂದು ಸ್ಮಾಲ್ ಕಾಲ್ಕುಲೇಷನ್ ನೋಡಬೇಕು. ನೋಡಿ ಫಾರ್ ಎಕ್ಸಾಂಪಲ್ ನಮ್ಮದು ಊರಲ್ಲಿ 780 mm ರೈನ್ಫಾಲ್ ಸಿಕ್ಕಿದೆ. ನಮ್ಮದು ಮನೆಯಲ್ಲಿ ರೂಫ್ ಟಾಪ್ ಕ್ಯಾಚ್ಮೆಂಟ್ ಏರಿಯಾ 100 square meters. ಹೈಟ್ ಆಫ್ ರೈನ್ಫಾಲ್ ಎಟಾರ ಅಂದರೆ 0.6 meters. ಆಗ ಈಗ ವಾಲ್ಯೂಮ್ ಆಫ್ ರೈನ್ಫಾಲು ಅಂದರೆ ಏರಿಯಾ ಅಂಡ್ ಹೈಟು ನೋಡಿ, ನಮ್ಮದು ರೂಫ್ ಟಾಪಲ್ಲಿ ಅಪ್ರಾಕ್ಸಿಮೇಟ್ಲಿ 78,000 liters ರೈನ್ಫಾಲ್ ಮಳೆ ನೀರು ಸಿಕ್ಕಿದೆ. ಮತ್ತು ಈ 78,000 ರೈನ್ಫಾಲ್ ಒಂದು ನಮಗೂ ಫುಲ್ಲು ಸಿಗಿಲ್ಲ, ಯಾಕಂದರೆ ಸ್ವಲ್ಪ ರೈನ್ಫಾಲು ಸರ್ಫೇಸ್ ರನ್ ಆಫಲ್ಲಿ ಹೋಗಿದೆ, ಸ್ವಲ್ಪ ರೈನ್ಫಾಲು ಕೋಎಫಿಷಿಯಂಟ್ ಆಫ್ ಎವಾಪರೇಷನ್ ಅಂದ್ರೆ ಹೇಳ್ತಾರೆ ಆವಿ ಆಗಿದೆ. ಈಗ
ರೆಡ್ಯೂಸ್ ಮಾಡಿ. ಈ ಕೋಎಫಿಷಿಯಂಟು 0.8, 0.85 ಅಂದರೆ ನಮ್ಮದು ಸಿ ಪಿ ಡಬ್ಲ್ಯೂ ಡಿ ಐ ಎಸ್ ಕೋಡ್ ಅಂದರೆ ಸಿಕ್ಕಿದೆ, ಅದರಲ್ಲಿ ನಮಗೆ ಸಿಗು ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಇಷ್ಟು ನೀರು ನಮಗೆ ಸಿಕ್ಕಿದೆ, 53,000 ಲೀಟರ್ಸ್ ನಮಗೆ ಸೇವ್ಮೆಂಟ್ ಮಾಡ್ಬೋದು, ಟ್ಯಾಂಕಲ್ಲಿ ಸೇವ್ಮೆಂಟ್ ಮಾಡ್ಬೋದು. ಈಗ ನೋಡಿ, ಒಂದು ಸ್ಮಾಲ್ ಕಾಲ್ಕುಲೇಷನ್ ಹೇಳ್ತೀನಿ. ಒಂದು ಮನೆಯಲ್ಲಿ 5 ಜನ ಇದ್ದಾರೆ, 5 ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವ್ರಿಗೂ ಒಂದು ಜನಕ್ಕೂ 10 ಲೀಟರ್ಸ್ ನೀರು ಬೇಕು ಪರ್ ಡೇ. ಅಂದರೆ ಫಾರ್ ಎಕ್ಸಾಂಪಲ್ 10 ಲೀಟರ್ಸ್ ನೀರು ಅವರು ಯೂಸ್ ಮಾಡ್ತಾರೆ. ಆಗ 10 ಲೀಟರ್ಸ್ ಇಂಟು 5 ಮೆಂಬರ್ಸು 50 ಲೀಟರ್ಸ್ ಬರುತ್ತೆ ಮಳೆ ನೀರು ಬೇಕು ಅವ್ರಿಗೂ ಪರ್ ಡೇ. ಇಲ್ಲಿ ನೋಡಿ 365 ಡೇಸ್ಗೆ ಎಷ್ಟು ನೀರು ಬೇಕು, ಅಪ್ರಾಕ್ಸಿಮೇಟ್ಲಿ 18,250, ಅಪ್ರಾಕ್ಸಿಮೇಟ್ಲಿ 19,000 ನೆನೆಸ್ಕೊಳ್ಳಿ, 19,000 ಲೀಟರ್ಸ್ ಬೇಕು ಅವ್ರಿಗೂ ಪರ್ ಇಯರ್. ಈಗ ನೋಡಿ ನಮಗೆ ಸಿಕ್ಕಿದ್ರೆ ಮಳೆ ನೀರು ಎಷ್ಟು, 53,000, ನಿಯರ್ಲಿ 3 ಟೈಮ್ಸ್ ಮೋರ್ ದನ್ ರಿಕ್ವೈರ್ಮೆಂಟು. ಹಾಗೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಇಂಪಾರ್ಟೆನ್ಸ್ ನೋಡಿ, ಎಷ್ಟು ನೀರು ನಮಗೆ ಸಿಕ್ಕಿದೆ ಎಕ್ಸ್ಟ್ರಾ ನೀರು, ಅದರಲ್ಲಿ ಮಳೆ ನೀರು ಉಳಿಸಬಹುದು, ಮಳೆ ನೀರು ಕೊಯ್ಯಬಹುದು. ಈ ಕೊಯಿಫಿಷಿಯಂಟ್ ಆಫ್ ಎವಾಪರೇಷನ್ ಹೇಳಿದ್ದೀನಿಲ್ವಾ, ಇದು ನಮಗೆ ಈ ಟೇಬಲ್ಗಳಲ್ಲಿ ಸಿಕ್ಕಿದೆ. ನಮ್ಮದು ರೂಫ್ ಕ್ಯಾಚ್ಮೆಂಟ್ ಏರಿಯಾ ಏನು ಮೆಟೀರಿಯಲ್ ನೀವು ಯೂಸ್ ಮಾಡಿದ್ರು, ಟೈಲ್ಸು, ಕಾರ್ರುಗೇಟೆಡ್ ಮೆಟಲ್ ಶೀಟು, ಆ ಥರ ಈ ಕೊಯಿಫಿಷಿಯಂಟ್ ಸಿಕ್ಕಿದೆ. ಮತ್ತು ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡು ಒಂದು ಕಾಲ್ಕುಲೇಷನ್ ಕೊಡ್ತಿದ್ದಾರೆ, ಅದರಲ್ಲಿ ನೋಡಿ ರೂಫ್ ಟಾಪಲ್ಲಿ ಕ್ಯಾಚ್ಮೆಂಟ್ ಏರಿಯಾ ನೋಡಿ 100 ಸ್ಕ್ವೇರ್ ಮೀಟ್ರು. ಫಾರ್ ಎಕ್ಸಾಂಪಲ್ ನಮ್ಮದು ಊರಲ್ಲಿ ಮಳೆ ನೀರು 600 mm ಆವರೇಜ್ ಆನ್ಯುವಲ್ ರೈನ್ಫಾಲ್ 25 ಇಯರ್ಸ್ಗೂ ನೋಡಿ. ಈಗ ನೋಡಿ ನಮ್ಮದು ರೂಫ್ ಟಾಪಲ್ಲಿ 100 ಸ್ಕ್ವೇರ್ ಮೀಟರ್ ಇದೆ, ಈಗ ನೋಡಿ ಆ್ಯನ್ಯುವಲ್ ಆವರೇಜ್ ಏನೋ 600, ಆಗ 48,000 ಲೀಟರ್ಸ್ ಮಳೆ ನೀರು ನಾವು ಸೇವ್ ಮಾಡಬೇಕು ಮಾಡ್ದಾಯ್ತು 48,000 ಲೀಟರ್ಸು. ಈಗ ಈ ಟೇಬಲ್ ಕಾಲಮ್ ನೋಡಿ, ಈ ಸಿಂಪಲ್ ನಮಗೆ ಮಳೆ. ಫಾರ್ ಎಕ್ಸಾಂಪಲ್ ನಮ್ಮದು ಮನೆಯಲ್ಲಿ 200 ಸ್ಕ್ವೇರ್ ಮೀಟ್ರು, ರೈನ್ಫಾಲ್ 600, 96,000 ಲೀಟರ್ಸ್ ಸೇವ್ ಮಾಡಬೇಕು ನೀರು, ಆ ಥರ ಅರ್ಥ ಮಾಡ್ಕೊಳ್ಳಿ. ಮತ್ತು ಸ್ಟೋರೇಜ್ ಟ್ಯಾಂಕ್ ಸೋ ಮೆನಿ ಮೆಟೀರಿಯಲ್ಸ್ ಇದೆ, ಆರ್ ಸಿ ಸಿ ಮೆಟೀರಿಯಲ್ಸು, ಮ್ಯಾಸನ್ಟ್ರಿ, ಫೆರೋ ಸಿಮೆಂಟ್, ಪಿ ವಿ ಸಿ ಪೈಪು, ಏನಂದರೆ ನೀವು ಯೂಸ್ ಮಾಡಿಕೊಳ್ಳಿ. ಮತ್ತು ಅದು ಹ್ಯಾಂಡ್ ಪಂಪಲ್ಲಿ ಯೂಸ್ ಮಾಡಿಕೊಳ್ಳಿ. ನಮ್ಮ ಮಳೆ ನೀರು ರೂಫ್ ಟಾಪಲ್ಲಿ ಬರುತ್ತೆ, ಮತ್ತು ಅದು ಕೆಳಗಡೆ ಬಂದುಬಿಟ್ಟು ಈ ಟ್ಯಾಂಕಲ್ಲಿ ಬಂದುಬಿಟ್ಟು ಕೆಳಗಡೆ ರೀಚಾರ್ಜ್ ಆಗುತ್ತೆ. ಮತ್ತು ನಮ್ಮದು ಬೇಕಂದರೆ ನಮ್ಮದು ಹ್ಯಾಂಡ್ ಪೈಪಲ್ಲಿ ಯೂಸ್ ಮಾಡಬೇಕು. ಇದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ಸ್ ಸ್ಟ್ರಕ್ಚರ್ ಇನ್ಸ್ಟಾಲ್ ಮಾಡೋಕ್ಕೆ. ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರು ಎಲ್ಲ ಕಡೆ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ನೋಡಿ. ಅದು ಅವರು ಒಂದು ಪಾಯಿಂಟ್ಸ್ 2-3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆಗ ಡೆಪ್ತ್ ಆಫ್ ವಾಟರ್ ಲೆವಲು 4-5-6 ಮೀಟರ್ಸ್ ಒಂದು ಕೆಳಗಡೆ ಇರಬೇಕು ಪೋಸ್ಟ್ ಮಾನ್ಸೂನಲ್ಲಿ. ಮತ್ತು ಏರಿಯಾ ಒಂದು ಏರಿಯಾವಲ್ಲಿ ನೋಡಿ ಏನು ಪೊಲ್ಯೂಷನ್ ಇರಬಾರ್ದು. ಮತ್ತು ಸ್ಟ್ರಕ್ಚರ್ ಶುಡ್ ನಾಟ್ ಟೇಕನ್ ಅಪ್ ಇನ್ ದಿ ಇಂಪರ್ವಿಯಸ್ ಕ್ಲೇ ಏರಿಯ, ರಾಕಿ ಅಂಡ್ ಸ್ಟೀಪ್ ಸ್ಲೋಪ್ಡ್ ಏರಿಯಾಸಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ರೀಚಾರ್ಜ್ ಸ್ಟ್ರಕ್ಚರ್ ಶುಡ್ ಬಿ ಪ್ರಿಫರ್ಡ್ ಫಾರ್ ರೀಚಾರ್ಜಿಂಗ್ ಡಿಪ್ಲೀಟೆಡ್ ಅಕ್ಯೂಫೇರ್ಸ್ ವಿತ್ ಡೀಪ್ ವಾಟರ್ ಟೇಬಲು, ಆ ಥರ ಮಾಡಬೇಕು. ದೇ ಶುಡ್ ನಾಟ್ ಬಿ ಟೇಕನ್ ಅಪ್ ಇನ್ ಶ್ಯಾಲೋ ವಾಟರ್ ಟೇಬಲ್ ಏರಿಯಾ, ಶ್ಯಾಲೋ ವಾಟರ್ ಡೆಪ್ತ್ ಏರಿಯಲ್ಲಿ ಮಾಡೋಕ್ಕಾಗಲ್ಲ. ಈ ಥರ ಸ್ವಲ್ಪ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಮತ್ತು ಆಲ್ರೆಡಿ ನಾನು ಹೇಳ್ದಾ ಇದು ರೂಫ್ ಟಾಪ್ ಕಾರ್ಗೇಟೆಡ್ ಮೆಟಲ್ ಶೀಟು, ಇದರಲ್ಲಿ ಸಪ್ರೇಟ್ ಕೋಎಫಿಷಿಯಂಟ್ ನಮ್ಮ ಸಿ ಪಿ ಡಬ್ಲ್ಯೂ ಮ್ಯಾನ್ಯುವಲ್ ಸಿಕ್ಕಿದೆ. ಈ ಥರ ನೀರು ಬರುತ್ತೆ, ಈ ಥರ ನೀರು ಇಲ್ಲಿ ಟ್ಯಾಂಕ್ಲ ಸೇವ್ ಆಗಿದೆ. ಮತ್ತು ಟ್ಯಾಂಕಲ್ಲಿ ಇನ್ಸೈಡು ಫಿಲ್ಟರ್ ಮಾಡೋಕ್ಕೆ ಸೋ ಮೆನಿ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. 10 mm ಚಾರ್ಕೋಲು, ಸ್ಯಾಂಡು, ಮಣ್ಣು, ಗ್ರಾವೆಲ್ಸು ಇದೆಲ್ಲ ಕೊಟ್ಟಿದ್ದಾರೆ. ಮತ್ತು ಇದು ಸಿಂಪಲ್ ಕಾನ್ಸೆಪ್ಟ್, ಇದು ರೂಫ್ ಟಾಪಲ್ಲಿ ಬರೆದು ಇದು ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕಲ್ಲಿ ಸೇವ್ ಮಾಡಿದ್ದಾರೆ. ಇದು ಸೇಮ್ ಕಾನ್ಸೆಪ್ಟು. ಈಗ ಮಳೆ ನೀರು ಬರುತ್ತೆ, ಈ ಮಳೆ ನೀರು ಕೆಳಗಡೆ ಬಂದುಬಿಟ್ಟು ಫಿಲ್ಟರ್ ಆಗಿದೆ, ಫಿಲ್ಟರ್ ಮಾಡಿಬಿಟ್ಟು ಕೆಳಗಡೆ ಟ್ಯಾಂಕಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ಸ್ಟೋರ್ ಆಗಿದೆ. ಮತ್ತು ಸ್ಟೋರ್ ಆಗಿಬಿಟ್ಟು ಮೋಟ್ರಲ್ಲಿ ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬಂದುಬಿಟ್ಟು ನಮಗೂ ಟಾಯ್ಲೆಟ್ಸು, ವಾಷಿಂಗ್ಸು, ಗಾರ್ಡನ್ ಪರ್ಪೋಸ್ ಎಲ್ಲ ಯೂಸ್ ಮಾಡ್ತಾರೆ. ಇದು ವೇರಿಯಸ್ ಮೆಟೀರಿಯಲ್ಸ್ ನಾ ಹಲ್ತಡಿ ಹೇಳ್ತಾ ಇದ್ದಿಲ್ವಾ. ಇದು ಆರ್ ಸಿ ಸಿ ಕವರ್ ಸ್ಲಾಬು. ಈ ಥರ ರೋಡ್ ಸೈಡು ಇಲ್ಲಾಂದರೆ ಮನೆಯಲ್ಲಿ ಮಳೆ ನೀರು ಕೆಳಗಡೆ ಸೇವ್ಮೆಂಟ್ ಮಾಡಬೇಕು.
ಇದರಲ್ಲಿ ಪರ್ಕ್ಯುಲೇಷನ್ ಬೋರ್ ಪಿಟ್ಟು, ಇದು ಟಿಪಿಕಲ್ ಡಯಾಗ್ರಾಮು. ಇದರಲ್ಲಿ ಮಳೆ ನೀರು ಸೇವ್ಮೆಂಟ್ ಮಾಡಬೇಕು. ನಮ್ಮದು ಈ ಟಾಪಿಕಲ್ಲಿ ಗುರಿ ಏನಂದರೆ ಮಳೆ ನೀರು ಸೇವ್ಮೆಂಟ್ ಮಾಡಬೇಕು, ನೀರನ್ನು ಉಳಿಸಿ, ಅದೇ ಕಾನ್ಸೆಪ್ಟು.